ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ಸರ್ಕಾರ ಆತುರಾತುರವಾಗಿ ಚಾಣಕ್ಯ ಯೂನಿವರ್ಸಿಟಿ ಬಿಲ್ ಅನ್ನು ಧ್ವನಿಮತದಿಂದ ಚರ್ಚೆಗೆ ಅವಕಾಶನು ಕೂಡ ಕೊಡದೇನೆ ಪಾಸ್ ಮಾಡ್ಕೊಂಡಿದ್ದಾರೆ ಈ ಚಾಣಕ್ಯ ಯೂನಿವರ್ಸಿಟಿ ಇನ್ನ ಮಾಡ್ತಾ ಇರತಕ್ಕಂತವರು ಸೆಸ್ ಅಂತ ಸಂಸ್ಥೆ ಸೆಸ್ ಅಂದ್ರೆ ಸೆಂಟರ್ ಫಾರ್ ಎಜುಕೇಶನ್ ಅಂಡ್ ಸೋಶಿಯಲ್ ಸ್ಟಡೀಸ್ ಸೆಸ್ ಅಂತಕಂತ ಸಂಸ್ಥೆ ಈ ಸಂಸ್ಥೆ ನಲ್ಲಿರತಕ್ಕಂತವರು ಎಲ್ಲರೂ ಕೂಡ ಆರ್ಎಸ್ಎಸ್ ನವರು ಬೇಕಾದ್ರೆ ಅವರ ಹೆಸರುಗಳು ಕೂಡ ಇದಾವೆ ನೀವು ಗೊತ್ತಿರಬಹುದು ಎಂ ಕೆ ಶ್ರೀಧರ್ ಕೆವಿ ರಾಜು ಗುರುಮೂರ್ತಿ ಕಿರಣ್ ರಘುನಾಥ್ ಸುಪರ್ಣನಾಥ್ ದಿವಾಕರ್ ಮಾರುತಿ ಸಂತೋಷ್ ಎಚ್ ಎಸ್ ಅಶೋಕ್ ಆರ್ ರಾಜಾರಾಮ್ ಡಿ ಕೆ ಲಕ್ಷ್ಮೀನಾರಾಯಣ ಶೆಟ್ಟಿ ಮುರಳಿ ನರಸಿಂಹ ರಾಜೇಂದ್ರ ಜೋಶಿ ಶಶಿ ನಾಯರ್ ಎ ಆರ್ ಸಾಯಿನಾಥ್ ಎಚ್ ಎಂ ಶಿವಕುಮಾರ್ ಗೌರೀಶ್ ಜೋಶಿ ಇವರು ಯಾರು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಈ ಶೆಸ್ ಸಂಸ್ಥೆಯಲ್ಲಿ ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸ್ತಾ ಇಲ್ಲ ಯಾರು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸ್ತಾ ಇಲ್ಲ ಇವರು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ವಿದ್ಯಾಸಂಸ್ಥೆಗಳಿಲ್ಲ ಈ ಸಂಸ್ಥೆಗೆ ಶೆಸ್ ಸಂಸ್ಥೆಗೆ ಬಿಜೆಪಿ ಸರ್ಕಾರ 26/4/2021 ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ನಿರ್ಣಯದ ಮೂಲಕ ಟಿಐಡಿಬಿಗೆ ಸೇರಿರತಕ್ಕಂತ ಜಮೀನು ಏರೋಸ್ಪೇಸ್ಗೆ ಮತ್ತು ಡಿಫೆನ್ಸ್ ಇಂಡಸ್ಟ್ರಿ ಮಾಡಲಿಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಂಥ ಜಮೀನು ಇದು ದೇವನಹಳ್ಳಿ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಇರ್ತಕ್ಕಂಥ ಜಮೀನು ವೆರಿ ಕಾಸ್ಟ್ಲಿ ಜಮೀನು ಅರಳೂರು ಅಂತಕ್ಕಂಥ ಗ್ರಾಮದ ಹತ್ರ ಇದೆ ಸುಮಾರು 116 ಎಕರೆ 16 ಗುಂಟೆ ಜಮೀನನ್ನು ಕೆಐಡಿಬಿಗೆ ಸೇರಿದಂತ ಜಮೀನು ಇದು ಇಂಡಸ್ಟ್ರಿ ಪರ್ಪಸ್ಗೆ ಅಕ್ವೈರ್ ಮಾಡ್ಕೊಂಡಿದ್ದಂತ ಜಮೀನು ಡಿಫೆನ್ಸ್ ಇಂಡಸ್ಟ್ರಿ ಮಾಡಲಿಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಂಥ ಜಮೀನು ಇದನ್ನು ಈ ಶೆಸ್ ಸಂಸ್ಥೆಗೆ ಕೊಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅದು ಯಾವತ್ತಾದದ್ದು 26/4/2021 28/4/2021 ಆದೇಶ ಆಗಿದೆ ಈ ಜಮೀನನ್ನು ಕೆಐಡಿಬಿಯವರು ಅಕ್ವೈರ್ ಮಾಡ್ಕೊಂಡಿರೋದು ರೈತರಿಂದ ಮತ್ತು ಪರಿಹಾರ ಕೊಟ್ಟಿರೋದು ಕಾಂಪನ್ಸೇಷನ್ ಕೊಟ್ಟಿರೋದು 1,50,000 ರೂಪಾಯಿ 1 ಎಕರೆಗೆ ಇವರು ವಿದ್ಯಾಸಂಸ್ಥೆಗಳೇ ಇಲ್ಲಿರ್ತಕ್ಕಂಥ ಒಂದು ಶೆಸ್ ಅಂತಕ್ಕಂಥ ಸಂಸ್ಥೆಗೆ 116 ಎಕರೆ 16 ಗುಂಟಿಯನ್ನು 50 ಕೋಟಿ ರೂಪಾಯಿಗೆ ಕೊಟ್ಟಿದ್ದಾರೆ ರೈತರು ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ನೇ ಸರ್ಕಾರ ಕೊಟ್ಟಿರೋದು 175 ಕೋಟಿ ಸಾಮಾನ್ಯವಾಗಿ ಡೆವಲಪ್ ಮಾಡಿದ ಮೇಲೆ ಸುಮಾರು 5-6 ಪಟ್ಟು ಹೆಚ್ಚಾಗ್ತದೆ ಕಾಂಪನ್ಸೇಷನ್ ಕೊಟ್ಟಿರೋ ರೇಟ್ಗಿಂತ 5-6 ಪಟ್ಟು ಹೆಚ್ಚಾಗಿದೆ ಇದು ನನ್ನ ಪ್ರಕಾರ 300-400 ಕೋಟಿ ರೂಪಾಯಿ 300-400 ಕೋಟಿ ರೂಪಾಯಿ ಬೆಲೆ ಮಾಡ್ತದೆ ಅಂತ ಜಿಲ್ಲೆ 300-400 ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನು ಸರ್ಕಾರ ಆರ್ಎಸ್ಎಸ್ ಸಂಸ್ಥೆಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲದೆ ಇರತಕ್ಕಂಥ ಸಂಸ್ಥೆಗೆ ನಾವು ಯೂನಿವರ್ಸಿಟಿ ಮಾಡ್ತೀವಿ ಚಾಣಕ್ಯ ಅವರ ಹೆಸರಿನಲ್ಲಿ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಆರ್ಎಸ್ಎಸ್ನವರಿಗೆ ಬಳುವಳಿಯಾಗಿ ಇದನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಒಂದು ದೊಡ್ಡ ಹಗರಣ ಅವರವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದು ಯೂನಿವರ್ಸಿಟಿ ಮಾಡ್ತೀವಿ ಅಂತಂದರೆ ನಿಯಮಾವಳಿಗಳ ಪ್ರಕಾರ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ ಗರಿಷೆ ಅದ್ಯಾವುದಾದ್ರೂ ಆಗ್ತು ಪ್ರೈವೇಟ್ ಯೂನಿವರ್ಸಿಟಿ ಹಾಂ ಪ್ರೈವೇಟ್ ಯೂನಿವರ್ಸಿಟಿ ಮಾಡಲಿಕ್ಕೆ ಗೌರ್ಮೆಂಟ್ ಯೂನಿವರ್ಸಿಟಿ ಅಲ್ಲ ಚಾಣಕ್ಯ ಯೂನಿವರ್ಸಿಟಿ ಅಂತ ಮಾಡಿರ್ತಾ ಇರೋದು ಪ್ರೈವೇಟ್ ಯೂನಿವರ್ಸಿಟಿ ಈ ಪ್ರೈವೇಟ್ ಯೂನಿವರ್ಸಿಟೀಸ್ ಮಾಡೋಕ್ಕೆ ನಿಬಂಧನೆಗಳಿದ್ದಾವೆ ಏನೇನು ಮಾಡಬೇಕು ಅಂತ ಆ ನಿಬಂಧನೆಗಳನ್ನೆಲ್ಲ ಗಾಳಿಗೆ ತೂರಿ ಅವರು ಜಾಗ ಅಕ್ವೈರ್ ಮಾಡಿಕೊಟ್ಟಿದ್ರೆ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ರೆ ನಂದೇನು ತಕರಾರು ಇರ್ತಿರಲಿಲ್ಲ ಒಂದು ನಿಬಂಧನೆಗಳ ಅನುಸಾರವಾಗಿ ಕೊಡಬೇಕು ನಿಬಂಧನೆಗಳ ಅನುಸಾರವಾಗಿ ಯೂನಿವರ್ಸಿಟಿ ಮಾಡಬೇಕು ಮೂರನೇದು ಜಮೀನು ಕೊಡುವಾಗ ಮಾರ್ಕೆಟ್ ವ್ಯಾಲ್ಯೂ ಕೆಐಡಿಬಿನಲ್ಲಿ ಎಷ್ಟು ಇಂಡಸ್ಟ್ರಿ ಮಾಡಲಿಕ್ಕೆ ಬೆಲೆ ನಿಗದಿ ಮಾಡ್ತಾರೆ ಆ ಪ್ರಿವೈಲಿಂಗ್ ಪ್ರೈಸ್ ಪ್ರಕಾರ ಕೊಡಬೇಕು ಅದನ್ನು ಮಾಡಿಲ್ಲ ಇವರು ಕೊರೋನಾ ಟೈಮ್ನಲ್ಲಿ ಸೆಕೆಂಡ್ ವೇವ್ ಬಂದಿರೋಂಥ ಸಂದರ್ಭದಲ್ಲಿ ಆತಾತುರವಾಗಿ ಈ ಜಮೀನನ್ನು ಕೊಟ್ಟಿರೋದು ಕ್ಯಾಬಿನೆಟ್ ಬಂದಿದೆ 26/4/2021
ಕೊರೋನಾ ಎರಡನೇ ಅಲೆ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ತಗೊಂಡು ಇದನ್ನು ಕೊಟ್ಟಿದ್ದಾರೆ. ಇದು ಮನುವಾದಿಗಳ ಯೂನಿವರ್ಸಿಟಿ ಆಗ್ತದೆ, ಮನುವಾದಿಗಳ ಯೂನಿವರ್ಸಿಟಿ. ನಾನು ಚಾಣಕ್ಯ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಚಾಣಕ್ಯ ಅವರು ಹೆಂಗೆ, ಅವ್ರ ಇತಿಹಾಸ ಏನು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಮನುವಾದಿ ಫ್ಯಾಮಿಲಿಗೆ ಸೇರಿದವರು. ಅದರಿಂದ ಚಾಣಕ್ಯ ಅವ್ರ ಬಗ್ಗೆ ನಾನು ಚಾಣಕ್ಯನ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲ್ಲ. ಆದರೆ ಇವರು ಮನುವಾದಿಗಳು ಎಲ್ಲ ಆರ್ ಎಸ್ ಎಸ್ನವರು ಇದ್ದಾರಲ್ಲ, ಯಾರೆಲ್ಲ ಮನುವಾದಿಗಳು, ಎಂಥ ಇನ್ಸ್ಟಿಟ್ಯೂಷನ್ ತೆಗಿಬೋದು ಇವರು? ಮತ್ತೆ ಮನುವಾದಿ ಏನು ಚತುರ್ವರ್ಣ ವ್ಯವಸ್ಥೆ ಇದು ಮಾಡಿದ್ರಲ್ಲ, ಆ ಚತುರ್ವರ್ಣ ವ್ಯವಸ್ಥೆಯನ್ನು ಮತ್ತೆ ಪುನರುಜ್ಜೀವನ ಮಾಡ್ತಕ್ಕಂಥ ಹೈರಾರ್ಕಿ, ಕಾಸ್ಟ್ ಹೈರಾರ್ಕಿ ಇರ್ತಿತ್ತಲ್ಲ, ಅದನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂತ ನಾನು ಊಹಿಸ್ಕೊಂಡಿದ್ದೀನಿ. ಶ್ರೇಣೀಕೃತ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂಥ ಇದಕ್ಕೆ ಆತರಾತ್ರವಾಗಿ ಚರ್ಚೆನೂ ಇಲ್ಲದೇನೆ ಮಾಡಿರೋದು. ನಮ್ಮ ಸ್ಪೀಕರ್ ಕೂಡ ಅದು ಭಾಳ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ತಾರೀಫ್ ಮಾಡ್ತಾರೆ. ಇಲ್ಲ ಇಲ್ಲ, ಇದು ಆಗಲೇಬೇಕು. ಮತ್ತು ಇದಕ್ಕೆ ಏನು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಸ್ಪೀಕರ್ ಅವರು 8-9 ಬಿಲ್ಗಳಿದ್ರು ಕೂಡ ಕೆಳಗಡೆ ಇದ್ದದ್ದು ಇದನ್ನು ಸಬ್ಜೆಕ್ಟನ್ನು ಇದು ತಗೊಂಡು ಚರ್ಚೆ ಮಾಡಿಸ್ತಾರೆ. ಅದರಲ್ಲಿ ಅವರು ಸ್ಪೀಕರ್ ಆದವರು ಇಂಪಾರ್ಷಿಯಲ್ ಆಗಿರ್ಬೇಕು. ಈ ಮಸ್ಟ್ ಬಿ ಅಬೌವ್ ಪಾಲಿಟಿಕ್ಸ್, ಅಬೌವ್ ಪೊಲಿಟಿಕಲ್ ಪಾರ್ಟೀಸ್, ಇಂಪಾರ್ಷಿಯಲ್ ಆಗಿರ್ಬೇಕು. ನಿನ್ನೆ ಅವರು ನಡ್ಕೊಂಡಂಥ ರೀತಿ ಇಂಪಾರ್ಷಿಯಲ್ ಆಗಿ ಕಾಣ್ತಾ ಇರಲಿಲ್ಲ. ಮತ್ತು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಸರ್ಕಾರಕ್ಕೆ ನಷ್ಟ ಅಂದರೆ ಜನರಿಗೆ ನಷ್ಟ. ಈಗ ರೈತರ ಜಮೀನುಗಳನ್ನ ಕಿತ್ಕೊಂಡು ನಾವು ಯಾವುದೋ ಮನುವಾದಿಗಳು ಮಾಡ್ತೀವಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ, ರೈತರಿಂದ ಜಮೀನು ಕಿತ್ಕೊಂಡು ಅವರು ಕೊಡೋದಿದೆಯಲ್ಲ, ಆಮೇಲೆ ಕಡಿಮೆ ರೇಟಿಗೆ ಕೊಡೋದಿದೆಯಲ್ಲ, ನನ್ನ ಪ್ರಕಾರ ಇದು ಇಟ್ಸ್ ಎ ಲೂಟ್. 300-400 ಕೋಟಿ ಬೆಳೆ ಬಾಳ್ತಕ್ಕಂಥದ್ದನ್ನ ಇಂಡಸ್ಟ್ರಿ ಮಾಡಲಿಕ್ಕೆ ಅಕ್ವೈರ್ ಮಾಡಿದ್ದಂಥದ್ದನ್ನು ಯಾವುದೇ ಸಂಸ್ಥೆ, ಎಜುಕೇಷನ್ ಸಂಸ್ಥೆ ಇಲ್ಲದೆ ಇರತಕ್ಕಂಥದ್ದನ್ನು ಒಂದು ಶೆಸ್ ಸಂಸ್ಥೆ ಅಂತ ಹೇಳ್ಕೊಂಡು ಅವರಿಗೆ ಕೊಟ್ಟಿದ್ದಾರಲ್ಲ, ಇದು ನನ್ನ ಪ್ರಕಾರ ಸ್ವಜನ ಪಕ್ಷಪಾತ ಮತ್ತು ಫೇವರಿಟಿಸಮ್. ಫೇವರಿಟಿಸಮ್ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಅದರ ಅಡಿನಲ್ಲಿ ಬರೋದಿದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಬಿಲ್ ಪಾಸ್ ಆಗಿರ್ಬೋದು, ಯೂನಿವರ್ಸಿಟಿ ಬಿಲ್ ಪಾಸ್ ಆಗಿರ್ಬೋದು, ಕೂಡಲೇ ಈ ಲ್ಯಾಂಡ್ ಗ್ರ್ಯಾಂಟ್ ಮಾಡಿದಾರಲ್ಲ ಇದನ್ನು ರದ್ದು ಮಾಡಬೇಕು. ಮತ್ತು ಅದಕ್ಕೆ ಈ ಚಾಣಕ್ಯ ಯೂನಿವರ್ಸಿಟಿ ಆಗಲಿಕ್ಕೆ ಯಾವುದೇ ಅರ್ಹತೆ ಇಲ್ಲದಿರೋದ್ರಿಂದ ಅವ್ರಿಗೆ ಖಾಸಗಿ ಯೂನಿವರ್ಸಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನರ ಹಣನ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೀವಿ ನಾವು. ಕಮಿಟೆಡ್ ಎಕ್ಸ್ಪೆಂಡಿಚರ್ 102% ಆಗಿಬಿಟ್ಟದೆ. ಸರ್ಕಾರದ ಆಸ್ತಿನ ಇವತ್ತು ಮನುವಾದಿಗಳಿಗೆ, ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯವಾದದ್ದು. ಇಂದ ಕಾಂಗ್ರೆಸ್ ಪಕ್ಷ BJP ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಜನಪರವಾಗಿ ನಾವು ತೀವ್ರವಾದಂಥ ವಿರೋಧವನ್ನು ಮಾಡ್ತೀವಿ. ಅವರು ಕೊಟ್ಟಿರ್ತಕ್ಕಂಥ ಜಮೀನನ್ನು ರದ್ದು ಮಾಡಬೇಕು, ಪ್ರೈವೇಟ್ ಯೂನಿವರ್ಸಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು. ಬಿಕಾಸ್ ಅವ್ರಿಗೆ ಯಾವುದೇ ಅರ್ಹತೆಗಳಿಲ್ಲ, ದೇ ಆರ್ ನಾಟ್ ಫುಲ್ಫಿಲ್ಡ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್. ನಮಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಸ್ಪೀಕರ್ ಅವರು. ನಾನು ಎಷ್ಟೇ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಚರ್ಚೆ ಮಾಡೋಕ್ಕೆ ಅವಕಾಶ. ಮತ್ತು ಆ ಥರ ಏನಿತ್ತು ವ್ಯವಸ್ಥೆ, ಎಮರ್ಜೆನ್ಸಿ, ಸಮಾಜದ ತುರ್ತಿತ್ತ, ಅದಕ್ಕೆ ಜನಗಳ ತುರ್ತಿತ್ತ, RSS-ನವರು ಕೊಡಲಿಕ್ಕೋಸ್ಕರ ಇಷ್ಟೊಂದು ತರಾತುರಿನಲ್ಲಿ ಎಲ್ಲರೂ ಸೇರಿಕೊಂಡು ಸ್ಪೀಕರ್ ಅವರು ಕೂಡ ಅದಕ್ಕೆ ಬೆಂಬಲ ಸೂಚಿಸಿ ಇದನ್ನು ನಾನು ನಮ್ಮ ಪಕ್ಷ ತೀವ್ರವಾಗಿ ವಿರೋಧ ಮಾಡ್ತದೆ. ಮತ್ತು ಅದನ್ನು ಲೀಗಲಾಗಿ ವಿಚಾರ ಮಾಡ್ತೀವಿ. ಹಾಂ,
ಅವರಿಗೆ ಒಂದೂವರೆ ಕೋಟಿಗೆ ಪರ್ಚೇಸ್ ಇದನ್ನ ಕಾಂಪನ್ಸೇಷನ್ ಕೊಡ್ ತಕೊಂಡಿದ್ದಂತ ಜಮೀನನ್ನ 116 ಎಕರೆ 16 ಗುಂಟಿಯನ್ನ 50 ಕೋಟಿಗೆ ಕೊಟ್ಟಿರತಕ್ಕಂತದ್ದು ಅದು 300 400 ಕೋಟಿ ಬೆಲೆ ಬಾಳತಕ್ಕಂತ ಪ್ರಾಪರ್ಟಿ ಅದರಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ ಅದನ್ನ ವಿರೋಧ ಮಾಡ್ತೀವಿ ಮತ್ತೆ ಈ ಚಾಣಕ್ಯ ಯೂನಿವರ್ಸಿಟಿ ಇದೆಯಲ್ಲ ಇದು ಮನುವಾದಿಗಳು ಕಟ್ಟಿಕೊಂಡಿರತಕ್ಕಂತ ಒಂದು ಸಂಸ್ಥೆ ಇವರಿಗೆ ಯಾವುದೇ ಕ್ವಾಲಿಫಿಕೇಶನ್ಸ್ ಇಲ್ಲ ಅದರಿಂದ ಇವರಿಗೆ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿರತಕ್ಕಂತ ಅರ್ಹತೆಗಳು ಇಲ್ಲ ಅದನ್ನು ಕೂಡ ವಿರೋಧ ಸರ್ ಇದು ಸಾಫ್ರನ್ ಇಟ್ ಅಮೌಂಟ್ಸ್ ಟು ಸಾಫ್ರನೈಸೇಷನ್ ಆಫ್ ಎಜುಕೇಶನ್ ಅಂದ್ರೆ ಹಿಂದುತ್ವ ಹೌದು ದಟ್ ಲೀಡ್ಸ್ ಟು ಅದು ಇನ್ನೇನ್ ಮಾಡ್ತಾ ಇದ್ದಾರೆ ಚಾಣಕ್ಯ ದೇಶದಲ್ಲಿ ಇದಕ್ಕೆ ಈ ತರ ನಿಮ್ಮ ವಿರೋಧ ಇದ್ರೆ ಮೊನ್ನೆ ಇವರು ದೇವಸ್ಥಾನಗಳ ಸಂರಕ್ಷಣೆ ಬಿಲ್ ತಗೊಂಡ್ರು ದೇವಸ್ಥಾನಗಳನ್ನ ನಾವು ಕಟ್ಟಬೇಡಿ ಅಂತ ಹೇಳಿದೀವಿ ನಾವೇನ್ ಹೇಳಿದೀವಿ ಅಂದ್ರೆ ದೇವಸ್ಥಾನಗಳು ಕಟ್ಟಿಬಿಟ್ಟಿದ್ದಾರೆ ದೇವಸ್ಥಾನಗಳನ್ನು ಕಟ್ಟಿಬಿಟ್ಟಿದ್ದಾರೆ ಕಟ್ಟಿಬಿಟ್ಟಿರೋರನ್ನ ಸಂರಕ್ಷಣೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ 2009 ರಲ್ಲಿ ಸುಪ್ರೀಂ ಕೋರ್ಟ್ ಅವರು ಆದೇಶ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ ಮುತ್ತಾದ ಜಾಗಗಳಲ್ಲಿ ಸಾರ್ವಜನಿಕರಿಗೆ ಅಡ್ಡಿ ಆಗತಕ್ಕಂತ ಕಡೆ ದೇವಸ್ಥಾನಗಳು ಕಟ್ಟಿದ್ರೆ ಅವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿದ್ರು ಈಗಾಗಲೇ ಕೆಲವೆಲ್ಲ ಧ್ವಂಸ ಮಾಡಿದ್ದಾರೆ ಬಟ್ ನಾವೇನ್ ಹೇಳ್ತೀವಿ ಅಂತಂದ್ರೆ ಅದು ಚರ್ಚ್ ಆಗಲಿ ಮಸೀದಿ ಆಗಲಿ ದೇವಸ್ಥಾನ ಆಗಲಿ ಬೌದ್ಧ ವಿಹಾರ ಆಗಲಿ ಅಥವಾ ಸಿಕ್ ಇದಾಗಲಿ ಈಗಾಗಲೇ ಕಟ್ಟಿಬಿಟ್ಟಿರೋದ್ರಿಂದ ಅವನ್ನ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದೀವಿ ನಾನು ಕೂಡ ದೇವಸ್ಥಾನ ಒಡೆದಾಕೋದು ಸರಿ ಇಲ್ಲ ನಂಜನಗೂಡದು ಅಂತ ಹೇಳಿದ್ದೀನಿ ನಾವು ದೇವಸ್ಥಾನಗಳಿಗೆ ವಿರುದ್ಧ ಇಲ್ಲ ಕಾಂಗ್ರೆಸ್ ಪಾರ್ಟಿ ದೇವಸ್ಥಾನಗಳಿಗೆ ವಿರುದ್ಧ ಇಲ್ಲ ನಾವು ಚರ್ಚ್ಗಳಿಗೆ ವಿರುದ್ಧ ಇಲ್ಲ ಮಸೀದಿಗಳಿಗೆ ವಿರುದ್ಧ ಇಲ್ಲ ಬಟ್ ಸೌಹಾರ್ದತೆ ಇರಬೇಕು ಅಂತ ಹೇಳೋರು ಅಷ್ಟೇ ಎಲ್ಲ ಧರ್ಮಗಳ ಸೌಹಾರ್ದತೆ ಇರಬೇಕು ಅಂತಕಂತದ್ದು ಧರ್ಮ ಸಹಿಷ್ಣುತೆ ಇರಬೇಕು ಅಂತ ಹೇಳೋರು ನಾವು ಅಷ್ಟೇ ಹೊತ್ತು ನಾವು ದೇವಸ್ಥಾನಗಳಿಗೆ ವಿರುದ್ಧ ಆಗಲಿ ಅಥವಾ ಇನ್ಯಾವುದೇ ಚರ್ಚ್ಗಳಿಗಾಗಲಿ ಮಸೀದಿಗಳಿಗಾಗಲಿ ಸಿಕ್ ಎಂಥದ್ದು ಗುರುದ್ವಾರಗಳಿಗಾಗಲಿ ವಿರೋಧ ಇಲ್ಲ ನಿಮ್ಮ ಅವಧಿಯಲ್ಲೂ ಕೂಡ ಸುಮಾರು 30 ಪ್ರಕರಣ ಈ ರೀತಿ ಭೂ ಪರಭಾರೆ ಆಗಿದೆ ಅಂತಕ್ಕಂತ ಒಂದು ಆರೋಪ ಕೂಡ ಬಿಜೆಪಿ ಈ ತರ ನಾವು ಅಕ್ವೈರ್ ಮಾಡ್ಕೊಂಡಿರೋ ಜಮೀನನ್ನ ಕಾಂಪನ್ಸೇಷನ್ ಕೊಟ್ಟಿರೋದಕ್ಕಿಂತಲೂ ಕಡಿಮೆ ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಥ್ರೋ ಅವೇ ಪ್ರೈಸ್ ಅಲ್ಲ ಇದು 300 400 ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಯಾರಿಗೆ ಕೊಟ್ಟಿರೋದು ಈಗ ಎಸ್ ಆರ್ ಪಾಟೀಲ್ರು ಒಂದು ಅವರು ಎಜುಕೇಷನ್ ಹೆಸರು ನಡೆಸ್ತಾರೆ ಅವ್ರಿಗೂ ಕೊಡ್ತಾರೆ ಈಗ 50 ಕೋಟಿ ರೂಪಾಯಿಗೆ 116 ರೂಪಾಯಿ ಕೊಡ್ತಾರೆ ಇವರೊಂದು ಅಪ್ಲಿಕೇಶನ್ ಕೊಡ್ತಾರಿ ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಟ್ ಹ್ಯಾಸ್ ಬಿನ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಇನ್ ದಿ ಕ್ಯಾಬಿನೆಟ್ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಹೌ ಡು ಯು ಸ್ಟಾಪ್ ಇಟ್ ನೋ ನೋ ಅದಕ್ಕೆ ಎಕ್ಸಾಮಿನ್ ಲೀಗಲ್ ಆಗಿ ಕೂಡ ಎಕ್ಸಾಮಿನ್ ಮಾಡ್ತೀವಿ ಹೋರಾಟನೂ ಕೂಡ ಮಾಡ್ತೀವಿ ಕಾಂಗ್ರೆಸ್ನಿಂದ ಹೋರಾಟನೂ ಕೂಡ ಮಾಡ್ತೀವಿ ಲೀಗಲ್ ಹೋರಾಟನೂ ಕೂಡ ಮಾಡ್ತೀವಿ ಬೋತ್ ಲೀಗಲ್ ಅಂಡ್ ಪೊಲಿಟಿಕಲ್ ಮಾತಾಡಿದ ಮೇಲೆ ಮಾತಾಡ್ತೀನಿ ನಾನು ಡಿ ಕೆ ಶಿವಕುಮಾರ್ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ವಿಲ್ ಸ್ಪೀಕ್ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಯಾವುದೇ ವಿದ್ಯಾಸಂಸ್ಥೆ ಎಕ್ಸಿಸ್ಟಿಂಗ್ ಯೂನಿವರ್ಸಿಟಿ ಕ್ಯಾನ್ ಆಪ್ಟ್ ಟು ಬಿಕಮ್ ಎನ್ ಪ್ರೈವೇಟ್ ಯೂನಿವರ್ಸಿಟಿ ಯಾವುದೇ ಒಂದು ಅದಕ್ಕೆ ನಮ್ಮ ಸರ್ಕಾರದಲ್ಲಿ ನಾವೇ ಸರ್ಕಾರ ಅಂತಂದರೆ ವಿಧಾನಸೌಧದಲ್ಲಿ ನಾವೇ ಕಾನೂನು ಪ್ರೈವೇಟ್ ಯೂನಿವರ್ಸಿಟಿ ಯಾವ ರೀತಿ ಇರಬೇಕು ಯಾರು ಕೊಡ್ಬೋದು ಅನ್ನೋದು ಒಂದು ಮಾಹಿತಿ ಇದೆ ಒಂದು ಯಾವುದೇ ಸಂಸ್ಥೆ ನಡೆಸಬೇಕಾದ್ರೆ ಅದಕ್ಕೊಂದು ಈಗ ರಾಮಯ್ಯ ಇನ್ಸ್ಟಿಟ್ಯೂಟ್ ಅವರು ನಡೆಸ್ತಾ ಇದ್ರು 16 ವರ್ಷದಿಂದ ನಡೆಸ್ತಾ ಇದ್ರು ಈಗ ಪಿ ಎಸ್ ಕಾಲೇಜ್ ಅವ್ರು ನಡೆಸ್ತಾ ಇದ್ರು ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಕ್ರೈಸ್ಟ್ ಯೂನಿವರ್ಸಿಟಿ ನಡೆಸ್ತಾ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅವರು ಆ ಸಂಸ್ಥೆನ ಸ್ವಲ್ಪ ಡೆವಲಪ್ ಆಗ್ತಿದ್ದಂಗೆ ಡೆವಲಪ್ ಇಂಟಿವಿ ಪ್ರೈವೇಟ್ ಯೂನಿವರ್ಸಿಟಿ ಅದಕ್ಕೊಂದು 25 ಎಕರೆ ಜಮೀನು ಇರಬೇಕು ಒಂದಷ್ಟು ದುಡ್ಡು ಫಂಡ್ ಡೆಪಾಸಿಟ್ ಮಾಡಬೇಕು ಫೈನಾನ್ಷಿಯಲಿ ಸೌಂಡ್ ಇರಬೇಕು ಅಂತೆಲ್ಲ ಕೊಟ್ಟಿದ್ದಾರೆ ನನ್ನ ಹತ್ರ ಇಲ್ಲೇ ನೀವೇ ನೀವು ಯು ಕ್ಯಾನ್ ಡೌನ್ಲೋಡ್ ಆನ್ ದಿ ವೆಬ್ಸೈಟ್ ಯಾವುದೋ ಇದಕ್ಕೆ ವಾಟ್ ಈಸ್ ದಿ ಕ್ರೈಟೀರಿಯಾ ಆಫ್ ಎ ಪ್ರೈವೇಟ್ ಯೂನಿವರ್ಸಿಟಿ ಅಂತ
ಈಗ ಲಿಸ್ಟ್ ಎಲ್ಲ ಇಲ್ಲಿದೆ ಯಾರ್ಯಾರ ಅದಕ್ಕೆ ಮೆಂಬರ್ಸ್ ಇದ್ದಾರೆ ಯಾರ್ಯಾರಲ್ಲ ಅವರು ಇಟ್ಕೊಂಡಿದ್ದಾರೆ ನಮ್ದೇನ ಇದೆ ತಗರ ಎಲ್ಲ ಹೊಸದಾಗಿ ಒಂದು ಟ್ರಸ್ಟ್ ಕಂಪನಿನೋ ಏನೋ ಫಾರ್ಮ್ ಮಾಡಿರಬಹುದು ಇನ್ ಅಡಿಷನ್ ಟು ದಿ ಅಪ್ಲೈಯಿಂಗ್ ವಿತ್ ದಿ ಮಾಡೆಲ್ ಗೈಡ್ಲೈನ್ಸ್ ದಿ ಎಕ್ಸಿಸ್ಟಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ applying for a private university status existing private must meet the following additional eligibility compliance criteria the institution must have an existing of at least 5 years at the time of application and must submit the audited accounts for the same the institution must be an institution approved by the relevant statutory bodies Council, in addition to the institute, must obtain an NOC from the university in case of it is already affiliated to the university at the time of my day. I am telling you. So, samsthe ne illa. Athjana na vella share kondo vandu trust o, vandu company no, farm me madbuto. Yara na mudut kordtare anbuto, duddo madbuto, jemin kordtare antanbuto. See, illi yado government land na halat madadu, that is a different question. There are precedents. Now, 25 ekre, 50 ekre, 100 ekre, kilo samsegalgella, madlu istorsha igra samsegalgella, kotrantha dilla ide. Illi aerospace koskara. Aerospace ke it is a commercial land. Airport pakkadalli aerospace martini anta anbittu neevu teidkondo alli Siddaramaiah sahebrige inna jaasti adar bagge knowledge illa. Onond ekre 10 koti baaltade. ಇವರಷ್ಟು ನಾಲೆಜ್ ಇಲ್ಲ ಒಂದೊಂದು ಎಕರೆ 10 ಕೋಟಿ ಬಾಳ್ತದೆ ಏರ್ಪೋರ್ಟ್ ಪಕ್ಕ ಇದು ನ್ಯಾಷನಲ್ ಹೈವೇ ಇಂದ ನೀವು ಇಲ್ಲಿ ನೋಡಿ ಕ್ಯಾಬಿನೆಟ್ ನೋಟಲ್ಲಿ ಏನಿದೆ ಅಂತಂದ್ರೆ ನ್ಯಾಷನಲ್ ಹೈವೇ ಇಂದ ಇನ್ ದಿಸ್ ಸರ್ಕಮ್ಸ್ಟೆನ್ಸ್ ಎಕ್ಸ್ಪ್ಲೈನ್ ರೋ ಗವರ್ಮೆಂಟ್ ಇಸ್ ಪ್ಲೀಸ್ ಟು ಅಕಾರ್ಡ್ ಅಪ್ರೂವಲ್ ಆಫ್ 116 ಏಕರ್ಸ್ ಲ್ಯಾಂಡ್ ಅಡ್ಜಸ್ಟೆಡ್ ಟು ದಿ ಹೈಟೆಕ್ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ಫೇಸ್ 2 Devanahalli Taluk as an exclusive approach from the NH-207 without any infrastructure at the total cost of rupees 50 crores to the Center of Education and Social Studies. So, National Highway in that near way. Approach road. Alelelo ide. Onnan dekkarege 7, 8, 10 crore rupai market value ide. Bearerge industries maadavarge on 3 crore na 4 crore ga avarena maartirabodu. ಒಡ್ಲೆ ಏನಾರು ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ನೀವು ಇದನ್ನು ಮಾಡ್ತೀನಿ ಕೊಡ್ರಿ ಎಲ್ಲರೂ ಒಂದು ಕಡೆ ಈಗ ಮಾಗಡಿಲಿ ಕೊಡ್ತಾ ಇದ್ದೀರಿ ಇದಕ್ಕೆ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 200 ಕೋಟಿ 300 ಅದ್ರ ಪಕ್ಕ ಕೊಡಿ ಯಾರು ಬೇಡ ಅಂತ ಹೇಳ್ತಾರೆ ಗವರ್ಮೆಂಟ್ ಲ್ಯಾಂಡ್ ಇದ್ರೆ ವೈ ಆರ್ ಯು ಅಕ್ವೇರಿಂಗ್ ಎ ಪ್ರಾಪರ್ಟಿ ಫಾರ್ ಸಮ್ ಅದರ್ ಪರ್ಪಸ್ ಅಂಡ್ ವೈ ಆರ್ ಯು ಡಿವಿಯೇಟಿಂಗ್ ದಿಸ್ ಯು ಆರ್ ಸೆಟ್ಟಿಂಗ್ ಎ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಒಂದು ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಎಲಿಜಿಬಿಲಿಟಿ ಇಲ್ಲ ಎರಡನೇದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಮಾಡಿಬಿಟ್ಟು ನೀವು ಅಲ್ಲೇನಾದ್ರು ಏರ್ಪೋರ್ಟ್ ಪಕ್ಕದಲ್ಲಿ ಇಂಡಸ್ಟ್ರಿ ಬರಬೇಕು ಐ ಟಿ ಪಾರ್ಕ್ ಬರಬೇಕು ಮತ್ತೊಂದು ಬರಬೇಕು ಅಂತೇಳಿ ಕೊನೆಗೆ ನೀವು ಇದನ್ನು ಎತ್ಕೊಂಡೋಗಿ ಮಾಡ್ತಾ ಇರೋದು ದಿಸ್ ಇಸ್ ನಾಟ್ ರೈಟ್ ಇದು ಕಾನೂನು ವಿರುದ್ಧವಾಗಿದೆ ಜನನೂ ಒಪ್ಪೋದಿಲ್ಲ ಇದು ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ದಿಸ್ ಇಸ್ ಎ ಮಿಸ್ಯೂಸ್ ಆಫ್ ಪವರ್ ಟು ಪ್ರಮೋಟ್ ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಇಟ್ ಇಸ್ ಪ್ಯೂರ್ಲಿ ಅನ್ ಆರ್ ಎಸ್ ಎಸ್ ಸೆಂಟರ್ ನಿನಗೆ ಹೆಸರು ಹಾಕೋ ಈಗ ರಾಷ್ಟ್ರೀಯ ಆರ್ ಎಸ್ ಎಸ್ ಸ್ಕೂಲ್ಸ್ ಅಂತ ನಡೆಸ್ತಾ ಇದ್ದೀರಿ ನಮ್ದೇನು ಅಭ್ಯಂತರ ಏನಿಲ್ಲ ಬೋರ್ಡ್ ಹಾಕೋಬಿಡಿ ಯಾರು ಬೇಡ ಅಂತ ಹೇಳ್ತಾರೆ ನೀವು ಆರ್ ಎಸ್ ಎಸ್ ಅವರು ಇನ್ಸ್ಟಿಟ್ಯೂಷನ್ ಯಾರು ನಡೆಸ್ತಾ ಇದ್ದಾರೆ ಅಫಿಷಿಯಲ್ ಆಗಿ ಆರ್ ಎಸ್ ಎಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್ ಮಾಡ್ಕೊಳ್ಳಿ ಅದ್ರ ಹೆಸರಲ್ಲಿ ಹಾಕಿ ಅರ್ಜಿ ಹಾಕ್ಬಿಡಿ ನೇರವಾಗಿ ಇದಕ್ಕೆ ಯಾಕೆ ಹಿಂಗೆ ಬ್ಯಾಕ್ ಡೋರಿಂದ ಬರ್ತಾ ಇದ್ದೀರಿ ನೀವು ಪ್ರಾಪರ್ಟಿ ಸಿಲ್ವಾ ಪಾರ್ಕ್ ನಮ್ಮ ಸದಾಶಿವನಗರದಲ್ಲಿ ಸಿ ಎಸ್ ಸೈಟು ನಾನು 50 ವರ್ಷದಿಂದ ಪಾರ್ಕ್ನೇ ಆರ್ ಎಸ್ ಎಸ್ಗೆ ಫಿಟ್ನೆಸ್ ಸೆಂಟರ್ ಅಂತ ಅಂದ್ಬಿಟ್ಟು ಯೋಗ ಸೆಂಟರ್ ಅಂತ ಕೊಟ್ಬಿಟ್ಟು ತಗೊಂಡಿದ್ದೀರಾ ಸೊ ದಿಸ್ ಇಸ್ ಮಿಸ್ಯೂಸ್ ಆಫ್ ಪವರ್ ಕೂಡಲೇ ಗೌರ್ಮೆಂಟು ಇದನ್ನು ವಿಡ್ರಾ ಮಾಡಬೇಕು ತಗೊಳ್ಳಿ ಎಲ್ಲ ಬಿಜಾಪುರ ಗುಲ್ಬರ್ಗ ಧಾರವಾಡ ಉತ್ತರ ಕರ್ನಾಟಕದಲ್ಲಿ ಈಗ ಅಲ್ಲೆಲ್ಲ ಇಟ್ರಲ್ಲೆಲ್ಲ ಇಟ್ಕೊ ಅಗ್ರಿಬೊಮ್ಮನಳ್ಳಿ ಇದೆಯಪ್ಪ ನಿಮ್ಮದು ಮಾಡಿ ಅಲ್ಲ ಯಾರು ಬೇಡ ಅಂತ ಹೇಳ್ತಾರೆ ಯಾಕೆ ಇಂಥ ಜಾಗಗಳು ತೆಗೆದುಕೊಂಡೋಗಿ ನೀವು ಈ ಕಮರ್ಷಿಯಲ್ ಜಾಗಗಳನ್ನ ಇದು ಹುಡುಗರುಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥ ಜಾಗನ ಅಕ್ವೈರ್ ಮಾಡಿಬಿಟ್ಟು ಇಂಥ ಕೆಲಸಕ್ಕೆ ನೀವು ಉಪಯೋಗಿಸ್ತಾ ಇರೋದು ಇದು ಸರಿ ಇಲ್ಲ ಇದು